श्री गुरुभ्यो नमः। हरिः ओम्। वरं पर्वतदुर्गेषु भ्रान्तं वनचरैः सह नमूर्खजनसम्पर्काः सुरेन्द्रभुवनेष्वपि। ಇದು ಭರ್ತೃಹರಿಯ ಸುಭಾಷಿತದಲ್ಲಿ ಬರುವಂತಹ ಮಾತು. ಸುಭಾಷಿತ ಅಂತ ಹೇಳುವಂಥದ್ದು ಬಹಳ ಅತ್ಯಂತ ಅಮೋಘವಾದದ್ದು, ಅಮೂಲ್ಯವಾದದ್ದು, ಜ್ಞಾನಪ್ರದವಾದದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸದಾಕಾಲವೂ ಅನುಸರಿಸಲೇಬೇಕಾದ್ದು. ಯಾಕಂದರೆ ಮಾನವನ ಪರಮಪದ ಕೈವಲ್ಯಕ್ಕೆ, ಅವನ ಶ್ರೇಷ್ಠತೆಗೆ ಇವೆಲ್ಲವೂ ಬಹಳಷ್ಟು ಸಹಕಾರಿಯಾಗುತ್ತದೆ. ಹಾಗಾಗಿ ಈ ಸುಭಾಷಿತವನ್ನು ಉಲ್ಲೇಖಿಸಿ ಮಾತನಾಡುವುದಾದರೆ, ಹಾಗಾದರೆ ಇದರ ಅರ್ಥ ಏನು, ಇದರ ವ್ಯಾಪ್ತಿ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಮೂರ್ಖರೊಡನೆ ಸ್ವರ್ಗ ಸುಖವನ್ನು ಅನುಭವಿಸುವುದಕ್ಕಿಂತಲೂ ವನಚರರೊಡನೆ ನಾವು ಗುಡ್ಡ ಕಾಡುಗಳನ್ನು ಅಲೆಯುವುದು ಲೇಸು ಅಂತ. ಹಾಗಾದರೆ ಸ್ವರ್ಗ ಸುಖ ಅಂದರೆ ಏನು? ಸ್ವರ್ಗ ಸುಖ ಅಂತ ಹೇಳುವಂಥದ್ದು ನಾವು ಮಾತುಗಳಲ್ಲಿ ಆಡ್ತೇವೆ. ಏನಾದರೂ ನಮಗೆ ಸುಖ ಸಂತೋಷಗಳು ಸಿಕ್ಕಿದಾಗ ನಾವು ಹಬ್ಬ ಸ್ವರ್ಗ ಸುಖ ಸಿಕ್ಕಿದ ಹಾಗಾಯಿತು ಅಂತ. ಆದರೆ ಯಾರು ಪ್ರತ್ಯಕ್ಷವಾಗಿ ಸ್ವರ್ಗಕ್ಕೆ ಹೋಗಿ ಮತ್ತೆ ಪುನಃ ಭೂಮಿಗೆ ಬಂದು ಅನುಭವವನ್ನು ಜನರಿಗೆ ತಿಳಿಸಿದ್ದಿಲ್ಲ. ಸ್ವರ್ಗ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಒಂದು ವಿಚಾರ. ಅಂದರೆ ಮಾನವ ಬಹಳಷ್ಟು ಪುಣ್ಯಗಳನ್ನು ಮಾಡಿ ಮತ್ತೆ ಮರಣಾನಂತರ ಆತ ಸ್ವರ್ಗ ಮತ್ತು ನರಕಕ್ಕೆ ಹೋಗುವಂಥದ್ದು ಸಾಮಾನ್ಯರಿಗೆ ಗೊತ್ತಿರುವಂಥ ಒಂದು ವಿಚಾರ. ಹಾಗಾದರೆ ಸ್ವರ್ಗದಲ್ಲಿ ಮನುಷ್ಯ ತಾನು ಮಾಡಿದ ಪುಣ್ಯವನ್ನು ಅನುಭವಿಸುವುದಕ್ಕಾಗಿ ಅಲ್ಲಿ ಹೋಗಿ ಸುಖವನ್ನು ಪಡೆಯುವಂಥದ್ದು. ಅಲ್ಲಿ ಹಸಿವು ಬಾಯಾರಿಕೆಗಳಿಲ್ಲ, ಬೆವರುವಂಥದ್ದಿಲ್ಲ, ಕಷ್ಟ ಕಾರ್ಪಣ್ಯಗಳು ಇಲ್ಲ. ಹಾಗಾದರೆ ಅಲ್ಲಿ ರಂಬೆ, ಊರ್ವಶಿ, ಮೇನಕೆ, ನಂದನವನ ಇತ್ಯಾದಿಗಳ ಸೌಂದರ್ಯವನ್ನು ನೋಡುತ್ತಾ ಅಲ್ಲಿಯ ಸುಖವನ್ನು ಅನುಭವಿಸುವುದಕ್ಕೆ ಮತ್ತು ಶ್ರೇಷ್ಠವಾದಂಥ ಭೋಜನವನ್ನು ಮಾಡುವುದಕ್ಕೆ ಅಲ್ಲಿ ನಾವು ಸ್ವರ್ಗ ಸುಖವನ್ನು ಅನುಭವಿಸಿದ ಅಂತ ಹೇಳುವಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಚಿಂತನೆಗೆ ಅಥವಾ ಚಿಂತೆಗೆ, ಉದ್ವೇಗಕ್ಕೆ ಅಲ್ಲಿ ಅವಕಾಶವಿಲ್ಲ. ಇವೆಲ್ಲವನ್ನು ದೊರಕಿಸುವಂಥದ್ದು ಅದು ಸ್ವರ್ಗ. ಆದ್ದರಿಂದ ಈ ಸ್ವರ್ಗ ಸುಖ ಅಂತ ಹೇಳುವುದಕ್ಕೆ ಬಹಳ ವಿಶೇಷವಾದಂತಹ ಒಂದು ಕಲ್ಪನೆ ಇದೆ ಮತ್ತು ಎಲ್ಲರೂ ಕೂಡ ಅದನ್ನೇ ಆಶಿಸುವಂಥದ್ದು. ಹಾಗಾದರೆ ಈ ಸುಭಾಷಿತದಲ್ಲಿ ಹೇಳಿದಂತೆ ಮೂರ್ಖರೊಡನೆ ಅಲ್ಲಿ ಸ್ವರ್ಗವನ್ನು ಅನುಭವಿಸುವುದಕ್ಕಿಂತ, ನಾವು ಅಲ್ಲಿ ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಯಾರಾದರೂ ಒಬ್ಬ ಮೂರ್ಖ ಇದ್ದಾನಂತಾದರೆ ಅವನ ಜೊತೆ ನಾವು ಸ್ವರ್ಗ ಸುಖವನ್ನು ಅನುಭವಿಸುವಂತಾದರೆ ಅಲ್ಲಿ ಆ ಸ್ವರ್ಗ ಸುಖಕ್ಕೂ ಒಂದು ಅರ್ಥ ಇಲ್ಲ. ಯಾಕಂದರೆ ಅದನ್ನು ಹೆಚ್ಚು ವಿಮರ್ಶೆ ಮಾಡಲಿಕ್ಕೆ ಹೋದರೆ ಕಷ್ಟ ಆಗ್ತದೆ. ಯಾಕಂದರೆ ಆ ಮೂರ್ಖನ ವಿಚಾರ ಏನು ಅಂತ ಸಾಮಾನ್ಯವರಿಗೆ ಗೊತ್ತುಂಟು. ಹಾಗಾಗಿ ಆ ಸುಖವನ್ನು ನಾವು ತ್ಯಜಿಸುವಂಥದ್ದು ಅಲ್ಲಿ ಸಂದರ್ಭ ಬರಬಹುದು. ಹಾಗಾಗಿ ಆ ಮೂರ್ಖರ ಸಹವಾಸ ಬೇಡ ಎಂಬುದು ಇಲ್ಲಿ ಸುಭಾಷಿತದ ಆಶಯ. ಹಾಗಾದರೆ ಅದಕ್ಕಿಂತ ವನಚರರೊಡನೆ ಗುಡ್ಡಗಾಡುಗಳನ್ನು ಅಲೆಯುವುದು ಲೇಸು ಅಂತ. ವನಚರರು ಅಂದರೆ ಯಾರು? ಸಾಮಾನ್ಯವಾಗಿ ವನಚರರು ಅಂದರೆ ಅಲ್ಲಿ ಬೇಡರು ಹಾಗೂ ಬಿಲ್ಗಾರರು ಮತ್ತು ಕಾಡು ಪ್ರಾಣಿಗಳನ್ನು ಕೂಡ ನಾವು ವನಚರರಂತಲೇ ಕರೆಯುವಂಥದ್ದು. ಹಾಗಾಗಿ ಈ ಮನುಷ್ಯರನ್ನು ಉದ್ದೇಶಿಸಿ ಹೇಳುವುದಾದರೆ ಅಲ್ಲಿ ಬೇಡರು, ಅವರು ವನಚರರು. ಅವರ ಉದ್ಯೋಗ ಅಂತ ಹೇಳುವಂಥದ್ದು, ಅವರ ಜೀವನ ಅಂತ ಹೇಳುವಂಥದ್ದು ವನದಲ್ಲೇ ಇರ್ತದೆ. ಬೇಟೆಗಳನ್ನು ಆಡುವಂಥದ್ದು, ಕಾಡು ಉತ್ಪನ್ನಗಳನ್ನು ಸಂಗ್ರಹಿಸುವುದು, ಅದರಿಂದ ತಮ್ಮ ಉಪಜೀವನವನ್ನು ನಡೆಸುವುದು. ಹಾಗಾದರೆ ಅಂಥವರೊಡನೆ ಜೀವನವನ್ನು ನಡೆಸುವುದು ಶ್ರೇಷ್ಠತೆ ಅಂದರೆ ಏನು ಎಂಬುದಂದರೆ, ಈ ಮೂರ್ಖತನ ಅಂತ ಹೇಳುವಂಥದ್ದು ಯಾವ ಮನುಷ್ಯನನ್ನು ಅಲ್ಲಿ ಬಿಟ್ಟಿರುವುದಿಲ್ಲ. ಅವನು ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ, ಅವನಲ್ಲಿ ಮೂರ್ಖತನ ಉಂಟುಂತಾದರೆ ಅದು ಮುಂದೆ ಒಂದು ಕೆಟ್ಟ ಘಟನೆಗಳಿಗೆ, ಅವಾಂತರಗಳಿಗೆ, ದುರಂತಗಳಿಗೆ ಅದು ಸಾಕ್ಷಿಯಾಗ್ತದೆ. ಒಂದು ಚಿಕ್ಕ ಉದಾಹರಣೆಯನ್ನು ಕೊಡುವುದಿದ್ದರೆ, ಒಬ್ಬ ರಾಜ ಇದ್ದ. ಸಾಮಾನ್ಯವಾಗಿ ಮನುಷ್ಯರಿಗೆ ನಾಯಿ, ಬೆಕ್ಕು, ಸಾಕು ಪ್ರಾಣಿಗಳು ಅಂದರೆ ಬಹಳ ಇಷ್ಟ. ಒಬ್ಬೊಬ್ಬರು ಒಂದೊಂದನ್ನು ಅಲ್ಲಿ ಇಷ್ಟಪಡುವಂಥದ್ದು, ಅದರ ಬಗ್ಗೆ ಹೆಚ್ಚಿನದಾದಂಥ ಮುತುವರ್ಜಿ ವಹಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಈ ರಾಜನಿಗೆ ಕಪಿಗಳೆಂದರೆ ಬಹಳ ಇಷ್ಟ. ಅದರಲ್ಲಿ ಒಂದು ಕಪಿಗೆ ಬುದ್ಧಿಯನ್ನು ಕೊಟ್ಟು ಅದಕ್ಕೆ ತರಬೇತಿಯನ್ನು ಕೊಟ್ಟುಕೊಂಡು ತನ್ನ ಜೊತೆಯಲ್ಲಿ ಯಾವಾಗಲೂ ಇರಿಸಿಕೊಂಡಿದ್ದ. ಒಬ್ಬ ಮನುಷ್ಯನು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು, ಅದೇ ರೀತಿ ಈ ಕಪಿಯೂ ಕೂಡ ಆ ರಾಜನ ಜೊತೆಯಲ್ಲಿ ಕಾರ್ಯವನ್ನು ಮಾಡ್ತಾ ಇತ್ತು. ರಾಜನ ಬೇಕು ಬೇಕು ಬೇಡಗಳನ್ನು ಅದು ಗಮನಿಸ್ತಾ ಇತ್ತು. ರಾಜನಿಗೆ ಮನುಷ್ಯರನ್ನು ನಂಬುವುದಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಣಿಯಾದಂಥ ಈ ಕಪಿಯನ್ನು ನಂಬುವುದು, ಅದರ ಸಂಘ ಅಂತ ಹೇಳುವಂಥದ್ದು ಅವನಿಗೆ ಇಷ್ಟ ಆಗ್ತದೆ. ಹಾಗಾಗಿ
ಒಂದು ರೀತಿಯಲ್ಲಿ ತನ್ನ ಅಂಗರಕ್ಷಕರನ್ನಾಗಿ ಅವನು ಮಾಡಿಕೊಂಡಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಒಂದು ದಿನ ಆತ ತನ್ನ ಅಂತಃಪುರದಲ್ಲಿ ನಿದ್ರಿಸುತ್ತಿರುವಂಥ ಸಂದರ್ಭದಲ್ಲಿ ತನ್ನ ಅರಮನೆಯ ಆತನ ಒಂದು ಪ್ರತ್ಯೇಕವಾದಂಥ ಕೋಣೆಯಲ್ಲಿ ನಿದ್ರೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಕಪಿಯನ್ನು ತನ್ನ ಅಂಗರಕ್ಷಕನಾಗಿ ಆತ ಇರಿಸಿಕೊಂಡಿದ್ದ. ಅಂಗರಕ್ಷಕ ಅಂದರೆ ಎಲ್ರಿಗೂ ಗೊತ್ತಿದ್ದಾಗೆ ಒರೆಯಲ್ಲಿ ಒಂದು ಕತ್ತಿ. ಯಾಕಂದರೆ ರಾಜನಿಗೆ ಯಾವತ್ತೂ ಯಾವಾಗ ಶತ್ರುಗಳಿಂದ ಅಪಾಯ ಉಂಟಾಗುವುದು ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ಒಬ್ಬ ಎಚ್ಚರಿಕೆಯಿಂದಿದ್ದು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ರಾಜನಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಕಾವಲು ಕಾಯಬೇಕಾದ್ದು ಆತನ ಕರ್ತವ್ಯವಾಗಿತ್ತು. ಅದನ್ನೇ ಈ ಕಪಿಯು ನಿರ್ವಹಿಸುತ್ತಿತ್ತು. ಹೀಗಿರುವಂಥ ಸಂದರ್ಭದಲ್ಲಿ ರಾಜನು ನಿದ್ರೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಒಂದು ನೊಣವು ಜೇಂಕರಿಸುತ್ತಾ ರಾಜನ ಬಳಿ ಬಂತು. ರಾಜನ ಸುತ್ತಲೂ ಸುತ್ತ ತೊಡಗಿತು, ಆತನ ಮುಖದ ಮೇಲೆ ಕುಳಿತಿತು. ಇದನ್ನು ಗಮನಿಸಿದಂತಹ ಕಪಿಯು ಒಂದೆರಡು ಸರ್ತಿ ಅದನ್ನು ಓಡಿಸುವಂಥ ಪ್ರಯತ್ನ ಮಾಡಿತು. ಆದರೆ ಅದು ಸುತ್ತುತ್ತಾ ಮತ್ತೆ ಪುನಃ ರಾಜನ ಮುಖದಲ್ಲೇ ಕುಳಿತಿದ್ದಂಥ ಸಂದರ್ಭದಲ್ಲಿ ತಾಳ್ಮೆಗೆಟ್ಟಂತಹ ಈ ಅಂಗರಕ್ಷಕನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂಥ ಈ ಕಪಿಯು ತನ್ನ ಕೈಯಲ್ಲಿದ್ದಂಥ ಖಡ್ಗದಿಂದ ಆ ನೊಣಕ್ಕೆ ಪ್ರಹಾರ ಮಾಡಿದಾಗ ಆ ನೊಣವು ಹಾರಿಹೋಯಿತು. ಆ ಕತ್ತಿಯ ಪ್ರಹಾರ ಅಂತೇಳುವಂಥದ್ದು ರಾಜನ ಕತ್ತಿಗೆ ತಾಗಿ ಆತನ ಕತ್ತು ಕತ್ತರಿಸಲ್ಪಟ್ಟಿತು. ನೋಡಿ, ಈ ಕಥೆಯನ್ನು ನೀವು ಕೇಳಿದ್ರಿ, ಇದು ಸಾಂದರ್ಭಿಕವಾದಂತಹ ಒಂದು ಕಥೆಯಾದರೂ ಕೂಡ ಇದರಲ್ಲಿ ಅರ್ಥ ಎಷ್ಟಿದೆ? ಆ ಸುಭಾಷಿತದ ಆಶಯದಂತೆ ಮೂರ್ಖ ಕಪಿ ಅಂತೇಳುವಂಥದ್ದು ಮೂರ್ಖ, ಕಪಿಚೇಷ್ಟೆ ಅಂತೇಳುವಂಥದ್ದು ಅದು ಎಲ್ರಿಗೂ ತಿಳಿದಿರುವಂಥ ವಿಚಾರ. ಹಾಗಿರುವಾಗ ಇಂತಹ ಕಪಿಯನ್ನು ಅಂಗರಕ್ಷಕನನ್ನಾಗಿ ಮಾಡಿಕೊಂಡಂಥ ರಾಜ ಅಲ್ಲಿ ಮೂರ್ಖನಾಗಿ ಬಿಟ್ಟ. ಅವನು ರಾಜನಾದರೂ ಕೂಡ ಅಲ್ಲಿ ಈ ಕಾರಣದಿಂದ, ತನ್ನ ಮೂರ್ಖತನದಿಂದ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬಂತು. ಅದಕ್ಕೆ ಹೇಳುವಂಥದ್ದು, ಅಂತಹ ಮೂರ್ಖನು ಸ್ವರ್ಗದಲ್ಲಿ ಜೊತೆಯಲ್ಲಿ ಇದ್ದರೂ ಕೂಡ ಅದು ಸ್ವರ್ಗ ಸುಖ ಅಂತ ಅನ್ನಿಸ್ಲಿಕ್ಕಿಲ್ಲ, ಏನಾದರೂ ಮುಂದೆ ಪ್ರಮಾದ ಆಗುವಂಥ ಸಂದರ್ಭ ಬರ್ತದೆ. ಹಾಗಾಗಿ ಈ ವನಚರರೊಡನೆ ಇರುವಂಥದ್ದು ಲೇಸು ಅಂತ. ಹಾಗಾದರೆ ಇದನ್ನೇ ನಾವು ವಿಸ್ತಾರವಾಗಿ ಸ್ವಲ್ಪ ನಾವು ವಿಮರ್ಶೆ ಮಾಡುವುದಿದ್ದರೆ, ಸಾಮಾನ್ಯವಾಗಿ ಇದರ ಅರ್ಥ ಏನು? ನಮಗೆ ಒಳ್ಳೆಯದಾದಂಥ ಪರಿಶುದ್ಧವಾದಂಥ ಆಧ್ಯಾತ್ಮಿಕ ವ್ಯಕ್ತಿಗಳ ಸಂಘ ಅಂತೇಳುವಂಥದ್ದು ದೊರೆಯದಿದ್ದರೆ ಮೂರ್ಖರಾದರೆ, ನಾವಿಲ್ಲಿ ಮೂರ್ಖರು ಅಂತ ನಾವು ಈ ಆಧ್ಯಾತ್ಮಿಕವಾಗಿ ನೋಡಿ, ನಾವು ಬಹಳಷ್ಟು ಈ ಪ್ರವಚನ ಅಥವಾ ಈ ವಿಚಾರಗಳನ್ನು ನಾವು ಬಹಳಷ್ಟು ವಿಮರ್ಶೆ ಮಾಡಬೇಕಾಗ್ತದೆ. ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರ್ತವೆ, ಭಾವಾರ್ಥ ಇರ್ತದೆ, ಸಂದರ್ಭ ಅರ್ಥ ಇರ್ತದೆ. ಅದು ಹಾಗಾಗಿ ಇವುಗಳನ್ನೆಲ್ಲ ನಾವು ಗಮನಿಸುವುದಾದರೆ ಈ ಮೂರ್ಖರು ಯಾರು ಅಂತಂದರೆ ಪ್ರಾಪಂಚಿಕವಾಗಿ ಇರುವಂಥವರು, ಪ್ರಾಪಂಚಿಕರ ಸಂಘ ಅಂದರೆ ಆ ಮೂರ್ಖರ ಸಂಘ ಅಂತೇಳುವಂಥದ್ದು ನಮ್ಮ ಪ್ರಾಪಂಚಿಕವಾದಂಥ ಸಂಘ ಮಾಡುವುದು ಸರಿಯಲ್ಲ. ಹಾಗಾದರೆ ಪ್ರಾಪಂಚಿಕರು ಅಂದರೆ ಯಾರು? ಹೆಣ್ಣು, ಹೊನ್ನು, ಮಣ್ಣು, ಆಸ್ತಿ, ಅಂತಸ್ತು ಇತ್ಯಾದಿಗಳನ್ನೇ ಅಪೇಕ್ಷಿಸಿ ಅದಕ್ಕಾಗಿಯೇ ದಿನನಿತ್ಯವೂ ಕಾರ್ಯವನ್ನು ಮಾಡುವವರು ಅವರು ಪ್ರಾಪಂಚಿಕರು. ಅವರಿಗೆ ಈಗ ನಾವು ಮನುಷ್ಯರಾಗಿ ಹುಟ್ಟಿದ ನಂತರ ಸಾಯುವವರೆಗೆ ಏನೆಲ್ಲ ಸುಖ ಸೌಲಭ್ಯಗಳು ಬೇಕು ಅದಕ್ಕಾಗಿ ಮಾತ್ರ ಚಿಂತನೆಯನ್ನು ಮಾಡಿ ಕಾರ್ಯವನ್ನು ನಿರ್ವಹಿಸುವವರು ಪ್ರಾಪಂಚಿಕರು ಎನ್ನಿಸ್ತಾರೆ. ಅವರನ್ನು ಒಂದು ರೀತಿ ನಾವು ಮೂರ್ಖರು ಅಂತ ಕರೆಯುವಂಥದ್ದು. ಯಾಕೆ ಮೂರ್ಖರು ಎಂಬುದನ್ನು ನಾವು ಕಳೆಯುವುದಾದರೆ, ಅವರ ಅಶುದ್ಧ ಅನೈತಿಕ ಪ್ರಭಾವ ನಮಗೆ ತಿಳಿಯದಂತೆಯೇ ನಮ್ಮ ಮೇಲೆ ಆಗುತ್ತದೆ. ಯಾರು ಈ ಬಗ್ಗೆಯೇ ಚಿಂತನೆಯನ್ನು ಮಾಡ್ತಾರೋ ಅವರ ಅಶುದ್ಧವಾದಂತಹ ಒಂದು ಪ್ರಭಾವ, ಅನೈತಿಕ ಪ್ರಭಾವ ಅಂತೇಳುವುದು ನಮ್ಮ ಮೇಲೆ ನಮಗೆ ತಿಳಿಯದಂತೆ ಆಗ್ತದೆ. ಯಾಕಂದರೆ ನಾವು ಈಗ ಸಮಾಜದಲ್ಲಿ ನೋಡ್ತೇವೆ, ಬಹಳಷ್ಟು ಜನರು ವಾಮ ಮಾರ್ಗದಿಂದ, ಮೋಸದಿಂದ, ವಂಚನೆಯಿಂದ ಏನೇನೋ ಮಾಡಿ ಬಹಳಷ್ಟು ಧನಿಕರಾಗ್ತಾರೆ. ದೇವಸ್ಥಾನಗಳಿಗೆ ಬರುವಾಗ, ಪ್ರಾರ್ಥನಾ ಮಂದಿರಗಳಿಗೆ ಹೋಗುವಾಗ, ಅಥವಾ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಹೋಗುವಾಗ ಬಹಳಷ್ಟು ಬೆಲೆ ಬಾಳುವಂಥ ವಸ್ತ್ರಾಭರಣಗಳನ್ನು ಹಾಕಿಕೊಂಡು, ಪರಿಮಳಯುಕ್ತವಾದಂಥ ದ್ರವ್ಯವನ್ನು ಅವರು ಸಿಂಪಡಿಸಿಕೊಂಡು ಬರುವಾಗ ಮೈತುಂಬ ಕೈತುಂಬ ಚಿನ್ನಾಭರಣಗಳನ್ನು ಹಾಕಿಕೊಂಡು ಬಹಳ ಮೇಲ್ದರ್ಜೆಯ ವಾಹನದಲ್ಲಿ ಬಂದಾಗ ಜನರಿಗೆಲ್ರಿಗೂ ಕೂಡ ದೇವರಿಗಿಂತಲೂ ಅವನೇ ಶ್ರೇಷ್ಠ ಅಂತೇಳುವಂಥ ಭಾವನೆ ಅಲ್ಲಿ ಸೃಷ್ಟಿಯಾಗ್ತದೆ. ನಾನು ಅವರನ್ನು ಮೂರ್ಖ ಅಂತ ಹೇಳುವಂಥದ್ದು. ಅಂಥವರ ಸಂಘವನ್ನು ಮಾಡುವುದರಿಂದ ಅವರ ಅನೈತಿಕವಾದಂಥ ಪ್ರಭಾವ, ಅವರು ಅದನ್ನು ಪಡ್ಕೊಳ್ಳಿಕ್ಕೆ ಏನು ಅವರು ಕೆಟ್ಟದ್ದನ್ನು ಮಾಡಿದ್ದಾರೋ ಆ ರೀತಿಯಾದಂಥ ಅನೈತಿಕ ಅಂತ ಪ್ರಭಾವ ಅಂತೇಳುವಂಥದ್ದು ಸಾಮಾನ್ಯ ಜನರ ಮೇಲೆ ಬರ್ತದೆ. ಆಗ ಜನರಿಗೆ ಅನಿಸ್ತದೆ,
ಓ ಇವರೇ ಶ್ರೇಷ್ಠರು, ಇವ್ರಿಗೇನು ಕೆಟ್ಟದ್ದು ಮಾಡಿದ್ರು ಇವರು ಇಷ್ಟೊಂದು ಸಂಭ್ರಮದಿಂದ ಮೆರಿತಾ ಇದ್ದಾರೆ, ಇವರಿಗೆ ಒಳ್ಳೆಯದಾಗ್ತಾ ಇದೆ. ಹಾಗಾದರೆ ಈ ಒಳ್ಳೆಯದಂತ ಹೇಳುವಂಥದ್ದು ಕೂಡ ಅದು ಕಾನೂನುಬದ್ಧ ನಿಯಮಬದ್ಧ ಅಂತ ಹೇಳುವಂಥ ಮನಸ್ಥಿತಿ ಸಾಮಾನ್ಯ ಜನರಿಗೆ ಬರ್ತದೆ. ಹಾಗಾಗಿ ಅವರ ಅನೈತಿಕವಾದಂತಹ ಒಂದು ಸಂಬಂಧ ಅಂತ ಹೇಳುವಂಥದ್ದು ಅಥವಾ ಪ್ರಭಾವ ಅಂತ ಹೇಳುವಂಥದ್ದು ಸಾಮಾನ್ಯ ಜನರ ಮೇಲೂ ಆಗ್ತದೆ. ಆದರೂ ನಾವು ಮಾತ್ರ ಏನೂ ಆಗಲಿಲ್ಲ ಅಂತ ಹೇಳ್ತೇವೆ, ಮನಸ್ಸಿಗೆ ಬರ್ತದೆ ಅಯ್ಯೋ ಅವನೆಲ್ಲ ಅಷ್ಟು ಕೆಟ್ಟದ್ದು ಮಾಡಿದ, ನಾನೊಂದಿಷ್ಟು ಮಾಡಿದರೆ ಏನು ಅಂತ ಹೇಳುವಂಥದ್ದು ಬಂದರೂ ಕೂಡ ನಮಗೆ ಗೊತ್ತಾದರೂ ಕೂಡ ನಾವು ಮಾತ್ರ ಏನೂ ಆಗಲಿಲ್ಲ, ನಮ್ಮಿಂದ ತಪ್ಪೇ ಆಗಲಿಲ್ಲ, ಯಾಕಂದರೆ ಅವನು ದೊಡ್ಡ ತಪ್ಪು ಮಾಡಿದ್ದಾನೆ, ನಾನು ಸಣ್ಣ ತಪ್ಪು ಮಾಡಿದ್ದೇನೆ, ಆದ್ದರಿಂದ ದೊಡ್ಡದಲ್ಲ. ಹಾಗಾಗಿ ಅದು ಪ್ರಭಾವ ಆದರೂ ಕೂಡ ಆಗಿಲ್ಲವೆಂಬಂತಹ ಮಾನಸಿಕ ಸ್ಥಿತಿಯನ್ನು ನಾವು ಪಡುತ್ತೇವೆ ಹಾಗೂ ಅದರಿಂದ ಭಾವನೆಗೆ ಒಳಪಡ್ತೇವೆ. ಭಯ ಭಕ್ತಿ ಅಂತ ಹೇಳುವಂಥದ್ದು ಮನುಷ್ಯರಿಂದ ಹೊರಟು ಹೋಗಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಜನರಿಗೆ ಕೆಟ್ಟವರಾದರೂ ತೊಂದರೆ ಇಲ್ಲ, ಯಾರದ್ದಾದರೂ ಸಂಘ ಅಂತ ಹೇಳುವಂಥದ್ದು ಬೇಕು. ಆ ಸಂಘ ಅಂತ ಹೇಳುವಂಥದ್ದು ಅದು ಶ್ರೇಷ್ಠ ವ್ಯಕ್ತಿಗಳ ಜೊತೆಯಲ್ಲೇ ಇರಬೇಕು. ನಾವು ಅವರ ಜೊತೆ ನಿಂತಾಗ, ಅವರ ಜೊತೆ ಸಂಪರ್ಕ ಮಾಡಿದಾಗ ಅಥವಾ ಅವರು ನಮ್ಮಲ್ಲಿ ಮಾತನಾಡಿದಾಗ ನಾವು ಒಬ್ಬಿ ಬಿಡ್ತೇವೆ, ಏನೋ ನಮ್ಮ ಜನ್ಮವೇ ಪಾವನ ಆಯಿತು ಅಂತ ನಾವು ತಿಳ್ಕೊಳ್ತೇವೆ. ಅವನು ಕೆಟ್ಟ ಮನುಷ್ಯ, ಅವನ ಜೊತೆಯಲ್ಲಿ ನಾವು ಇದ್ದದ್ದು ನಮಗೆ ಪಾಪ ಅಥವಾ ಆ ಒಂದು ರೀತಿಯ ಪ್ರಭಾವಳಿ ನಮಗೂ ಬರ್ತದೆ ಅಂತ ನಾವು ಎಣಿಸುವುದಿಲ್ಲ. ಯಾಕಂದರೆ ಮನುಷ್ಯ ಸಂಘಜೀವಿ ಆಗಿರುವುದೇ ಇದಕ್ಕೆ ಮುಖ್ಯ ಕಾರಣ. ಹಾಗಿರುವಾಗ ನಾವು ಶ್ರೇಷ್ಠ ವ್ಯಕ್ತಿಗಳ ಜೊತೆ ನಾವು ಸಂಪರ್ಕ ಮಾಡಿದಾಗ ನಾವು ಏನೋ ಒಂದು ಶ್ರೇಷ್ಠರು ಅಂತ ಹೇಳುವಂಥ ಒಂದು ಭಾವನೆ ನಮಗೂ ಗೊತ್ತಿಲ್ಲದಂತೆ ಬಂದು ಬಿಡುತ್ತದೆ. ಹಾಗಾಗಿ ಈ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಮನೋಭಾವ ಉಳ್ಳವನಾದರೆ, ಅವನು ನಿಜವಾದಂಥ ಆಧ್ಯಾತ್ಮಿಕವಾದಂಥ ಮನೋಭಾವದ ವ್ಯಕ್ತಿಯೇ ಆಗಿದ್ದರೆ, ಆತನು ಭಗವದ್ ವಿಚಾರಗಳಲ್ಲದೆ ಆಧ್ಯಾತ್ಮಿಕ ವಿಷಯಗಳಲ್ಲದೆ ಇತರ ವಿಷಯಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ಒಬ್ಬನಿಗೆ ಮನಸ್ಸಿಗಿರ್ತದೆ, ನಾನು ಮೂರ್ಖ ಆಗಬಾರದು, ನಾನು ನಿಜವಾಗಿಯೂ ಒಬ್ಬ ಸಜ್ಜನ ವ್ಯಕ್ತಿ ಆಗಬೇಕು, ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳ್ತೇವೆ. ನಾವು ಹೆಚ್ಚಿನಾಗಿ ಹೇಳ್ತೇವೆ ಅವನು ಒಳ್ಳೆಯ ಸಾತ್ವಿಕ ಮನುಷ್ಯ, ಒಳ್ಳೆಯ ದೈವಭಕ್ತ, ಈ ರೀತಿಯಾಗಿ ನಾವು ಹೇಳುವುದನ್ನು ಕೇಳಿದ್ದೇವೆ. ಹಾಗಾದರೆ ಅದೇ ರೀತಿ ನಿಜವಾಗಿಯೂ ಆಗಬೇಕಾದ್ರೆ, ತೋರ್ಪಡಿಕೆಗೆ ಅಲ್ಲ, ಅದು ಒಂದು ರೀತಿಯಾದಂತಹ ಮುಖವಾಡ ಧರಿಸಿ ಅಲ್ಲ, ಹಾಗಾದರೆ ನಿಜವಾಗಿಯೂ ಅವನು ಆತ್ಮದಲ್ಲಿ ತಾನು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಬೇಕು ಅಂತ ಆತ ಇಚ್ಛೆ ಪಟ್ಟವನಾಗಿದ್ದರೆ, ಅವನಿಗೆ ಈ ರೀತಿಯಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನು ಹೊರತುಪಡಿಸಿ ಪ್ರಪಂಚದಲ್ಲಿರುವ ಇತರ ವಿಚಾರಗಳ ಬಗ್ಗೆ ಆತನ ಮನಸ್ಸಿಗೆ ಅದು ಇಚ್ಛೆ ಪಡುವುದಿಲ್ಲ, ಅದನ್ನು ಕೇಳಬೇಕು ಅವನು ಆಶಯವನ್ನು ಪಡುವುದಿಲ್ಲ. ಹಾಗೆ ಅದಲ್ಲದೆ ಭಕ್ತನಿಗೆ ಪ್ರಾಪಂಚಿಕವಾದಂತಹ ಸಂಘದಲ್ಲಿ ಮತ್ತು ಪ್ರಾಪಂಚಿಕ ಸಂಭಾಷಣೆಯಲ್ಲಿ ಅವನಿಗೆ ಅಭಿರುಚಿ ಉಂಟುಂತಾದರೆ ಅಂಥವರ ಭಕ್ತಿ ಅಂತ ಹೇಳುವುದು ಏನೋ ದೋಷ ಇರಬೇಕು. ನಾನು ಒಬ್ಬ ಧಾರ್ಮಿಕ ವ್ಯಕ್ತಿ ಅಂತಲೂ ಅನ್ನಿಸ್ಕೊಳ್ಬೇಕು, ಇತ್ತಲಾಗಿ ಹಣವನ್ನೂ ಸಂಪಾದನೆ ಮಾಡಬೇಕು, ಎಲ್ಲರ ಎದುರಲ್ಲಿ ಹೊಗಳಿಕೆಯನ್ನೂ ಪಡ್ಕೊಳ್ಬೇಕು, ಈ ಎಲ್ಲ ಭಾವವನ್ನು ಇಟ್ಟುಕೊಂಡು ತೋರ್ಪಡಿಕೆಗೆ ನಾವು ಬಹಳ ಸಮಾಜದಲ್ಲಿ ಈಗ 100ಕ್ಕೆ 90 ಮಂದಿಯನ್ನು ನೋಡ್ತೇವೆ, ನೋಡುವಾಗ ಬಹಳ ದೊಡ್ಡ ದೈವ ಭಕ್ತನಾಗಿ ಅಂತ. ಆದರೆ ಹಿಂದೆ ಅವನ ಹಿಂದೆ ಬಹಳಷ್ಟು ಅಲ್ಲಿ ದುರ್ವರ್ತನೆಗಳಿರ್ತದೆ, ಅವನ ಕಾರ್ಯ ಅಂತ ಹೇಳುವಂಥದ್ದು ಕೆಟ್ಟದಾಗಿರ್ತದೆ. ಅಂಥವನ ಒಂದು ವಿಚಾರ ಅಂತ ಹೇಳೋದು ಅವನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಏನೋ ದೋಷವಿದೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವನು ನಿಜವಾದಂಥ ಆಧ್ಯಾತ್ಮಿಕ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವರ ಸಂಘವನ್ನು ನಾವು ಮಾಡಬಾರ್ದು, ಅದನ್ನು ಬಯಸಬಾರ್ದು. ಯಾಕಂದರೆ ನಾವು ದೇವಸ್ಥಾನಗಳಲ್ಲೇ ನೋಡ್ತೀವಿ, ಎಷ್ಟೋ ಜನ ಧಾರ್ಮಿಕ ವ್ಯಕ್ತಿಗಳನ್ನಿಸಿಕೊಳ್ಳುವವರು ಅಥವಾ ಅಲ್ಲಿ ಧರ್ಮದರ್ಶಿ ಅನ್ನಿಸುವವನೇ ಬಹಳ ಕೆಟ್ಟವನಾಗಿರ್ತಾನೆ, ದೇವಸ್ಥಾನದ ಹಣವನ್ನೇ ನುಂಗಿಬಿಡುವವನು. ಪ್ರಾರ್ಥನಾ ಮಂದಿರಗಳು ಅದು ದೇವಸ್ಥಾನ ಅಂತಲೇ ನಾನು ಹೇಳುವಂಥದ್ದಲ್ಲ, ಅನೇಕ ಈ ಧಾರ್ಮಿಕವಾದಂಥ ಎಲ್ಲ ಕಡೆಗಳಲ್ಲೂ ನಾವು ಅಲ್ಲಲ್ಲಿ ಕೇಳ್ತಾ ಇದ್ದೇವೆ, ಅದಕ್ಕೆ ಅಪಸ್ವರವನ್ನು ಕೇಳ್ತಾ ಇದ್ದೇವೆ. ಯಾಕಂದರೆ ದೇವರನ್ನು ಮುಂದಿಟ್ಟುಕೊಂಡು ಇತ್ತಲಾಗಿ ಹಣ ಸಂಪಾದನೆ ಮಾಡುವಂಥ ಒಂದು ಸಂದರ್ಭವನ್ನು ನಾವು ಈಗ ಎಲ್ಲ ಕಡೆಯಲ್ಲೂ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಮಾತಾಡಿದರೆ ಅದು ದೇವರಿಗೆ ಅಂತ ಹೇಳುವಂಥದ್ದು, ಆದರೆ ಅಲ್ಲಿಯ ಧನವನ್ನು ಮಾತ್ರ ಇವನೇ ಉಪಯೋಗ ಮಾಡುವಂಥದ್ದು. ಇಂತಹದ್ದನ್ನು ನಾವು ಅದು ಬಹಳವಾದಂಥ ಕೆಟ್ಟ ಪರಿಣಾಮವನ್ನು ಬೀಳ್ತದೆ. ಅವನ ಭಕ್ತಿಯಲ್ಲಿ ಏನೋ ದೋಷವಿರಬೇಕು ಮತ್ತು ಅವನು ಪ್ರಾಮಾಣಿಕತೆಗೆ ಸಂದೇಹಾರ್ಹ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಇದನ್ನು ಜನರು ಎಚ್ಚರಿಕೆಯಿಂದ ಗಮನಿಸಬೇಕು. ಅಂಥವನ ಸಂಘವನ್ನು ಮಾಡಬಾರದು, ಮಾಡಿದರೆ ಅವರು ಮೂರ್ಖರೆನಿಸಿಕೊಳ್ಳುತ್ತಾರೆ. ಬಾಹ್ಯ ವಸ್ತುಗಳು ಆಕರ್ಷಕವಾಗುವುದು ಒಳಗಿನ ಒಪ್ಪಿಗೆ ದೊರೆತಾಗ ಅಥವಾ ಅವುಗಳ ಕರಿತು ಹಂಬಲವಿದ್ದಾಗ. ಅಂದರೆ ನಮಗೆ ಹೊರಗಿನ ಪ್ರಪಂಚ ಅಂತ ಹೇಳುವಂಥದ್ದು ಆಕರ್ಷಣೆ ಬರುವುದು ಹೇಗೆ? ನಮ್ಮ ಒಳಗಿನ ಆ ಸುಪ್ತ ಮನಸ್ಸು ಅಂತ ಹೇಳುವಂಥದ್ದು ಅದರ ಕಡೆಗೆ ಇದ್ದಾಗ ಮಾತ್ರ.
ನಮಗೆ ಒಳ್ಳೆಯದನ್ನು ತಿನ್ನಲೇಬೇಕು ಅಂತ ಮನಸ್ಸು ಬರಬೇಕಾದ್ರೆ ಒಳಗಿನಿಂದಲೇ ಬರಬೇಕು. ನೋಡಬೇಕಾದರೂ, ಕೇಳಬೇಕಾದರೂ, ಅನುಭವಿಸಬೇಕಾದರೂ ಅದೆಲ್ಲವೂ ಬರಬೇಕಾದ್ರೆ ನಮ್ಮ ಒಳಗಿನಿಂದಲೇ ಅದು ಬರಬೇಕು. ಇಲ್ಲದಿದ್ದರೆ ಆ ಮನಸ್ಸೇ ಬರುವುದಿಲ್ಲ. ಕೆಟ್ಟದ್ದನ್ನು ನಮಗೆ ಕೇಳಬೇಕು ಅಂತ ಮನಸ್ಸಿಲ್ಲದಿದ್ದರೆ ನಾವು ಕೇಳುವುದೇ ಇಲ್ಲ. ಅದು ಒಳಗಿನಿಂದಲೇ ಬರಬೇಕು. ಹಾಗೆ ಆಯಾಯ ವ್ಯಕ್ತಿಗಳ ಅಭಿರುಚಿಗೆ ಮನೋಭಾವಕ್ಕನುಗುಣವಾದಂಥ ಸಂಘವನ್ನು ಮನುಷ್ಯ ಬಯಸ್ತಾನೆ. ನಾವು ಒಬ್ಬರ ಸಂಘವನ್ನು, ಒಬ್ಬರ ಸ್ನೇಹವನ್ನು ಬಯಸಬೇಕಾದ್ರೆ ಅವನಿಗೂ ಕೂಡ ಅಲ್ಲಿ ಅದೇ ರೀತಿಯಾದಂಥ ಮನೋಭಾವ ಇರಬೇಕು. ಅದಕ್ಕೆ ನಾವು ಹೇಳುವಂಥದ್ದು ಸಮಾನ ಮನಸ್ಕರು ಅಂತ. ಈ ಸಮಾನ ಮನಸ್ಕರು ಅಂತ ಹೇಳುವಂಥದ್ದು ಹೇಗೆ? ಇವನಿಗೂ ಮನಸ್ಸು ಅದೇ ಇದೆ, ಅವನಿಗೂ ಮನಸ್ಸು ಅದೇ ಇದೆ. ಹಾಗಾಗಿ ಇಬ್ಬರಲ್ಲಿ ಮನಸ್ಸು ಅಲ್ಲಿ ಸಮಾನ ಮನಸ್ಕರ ಆದ್ದರಿಂದ ಆಸಕ್ತಿ, ಅಭಿರುಚಿ ಎಲ್ಲವೂ ಕೂಡ ಇಬ್ಬರದ್ದು ಒಂದೇ ಆಗಿರುತ್ತದೆ. ಹಾಗೆ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಪ್ರಾಪಂಚಿಕ ಸಂಘ, ಪ್ರಾಪಂಚಿಕ ವಿಷಯ ಅಂತ ಹೇಳುವಂಥದ್ದು ಅಲ್ಲಿ ರುಚಿಸದು. ಅವನಿಗೆ ಆ ಪ್ರಾಪಂಚಿಕ ವಿಷಯವೇ ಬೇಡ. ಯಾರಿದ್ದೋ ಏನೋ ಆಗ್ತದೆ, ಇನ್ನೊಬ್ಬರ ಆಸ್ತಿ ಬೇಡ, ಇನ್ನೊಬ್ಬರ ಸಂಪತ್ತು ಬೇಡ, ಯಾರೋ ಒಬ್ಬ ಬಿಟ್ಟು ಕೊಡ್ತಾನಂದರೆ ಅವನಿಗೆ ಬೇಡ. ಯಾಕಂದರೆ ಆ ಪ್ರಾಪಂಚಿಕವಾದ, ಯಾಕಂದರೆ ಅವನಿಗೆ ಗೊತ್ತು ಇದು ನಮ್ಮದು ಒಂದು ಬಾಳು ಅಂತ ಹೇಳುವಂಥದ್ದು 3 ದಿನದ್ದು. ಇದರಲ್ಲಿ ಈ ರೀತಿಯಾದಂಥ ಮೋಸದಿಂದ ಅಥವಾ ಈ ರೀತಿಯಾದಂಥ ಧರ್ಮದಿಂದ ಸಿಕ್ಕಿದ್ದನ್ನು ಅನುಭವಿಸಿ ನನಗೇನು ಸುಖ ಪಡಲಿಕ್ಕಿದೆ, ಈ ರೀತಿಯಾದಂಥ ಜ್ಞಾನವನ್ನು ಹೊಂದಿರ್ತಾರೆ. ಅದು ಅವನಿಗೆ ರುಚಿಸುವುದಿಲ್ಲ. ಹಾಗೆ ಆತನ ಆಧ್ಯಾತ್ಮಿಕ ಸಾಧಕನು ಇಂತಹವರ ಸಂಘವನ್ನು ಕೂಡ ಅಲ್ಲಿ ಬಯಸಬಾರದು. ಆ ವ್ಯಕ್ತಿಗಳು ಎಷ್ಟೇ ಶ್ರೀಮಂತರಾಗಿದ್ದರು, ಜಾಣರಾಗಿದ್ದರು, ಪ್ರತಿಭಾವಂತರಾಗಿದ್ದರು, ಅಧಿಕಾರಿಯಾಗಿದ್ದರು, ಅಂಥ ಮೂರ್ಖರೊಡನೆ ಕಾಲವನ್ನು ಕಳೆಯದಂತೆ, ಅವರ ಸಂಘವನ್ನು ಮಾಡದಂತೆ ನೋಡಿಕೊಳ್ಳಬೇಕು. ಇದು ಬಹಳ ಮುಖ್ಯವಾದಂಥ ವಿಚಾರ. ಹಾಗಾಗಿ ಮೂರ್ಖನಾದವನು ಅಂದರೆ ಆಧ್ಯಾತ್ಮಿಕ ಜ್ಞಾನ ಅಂದರೆ ನಮ್ಮಲ್ಲಿ ಒಳ್ಳೆಯದನ್ನು ರೂಪಿಸಿಕೊಳ್ಳುವ ಜ್ಞಾನ. ಈ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದರೆ ಏನು ಅಂತ ನೀವು ಪ್ರಶ್ನೆ ಕೇಳಿದರೆ, ನಮ್ಮಲ್ಲಿ ಒಳ್ಳೆಯದನ್ನು ರೂಪಿಸಿಕೊಳ್ಳುವ ಜ್ಞಾನ. ಹಾಗಾದರೆ ಒಳ್ಳೆಯದನ್ನು ಹೇಗೆ ರೂಪಿಸಿಕೊಳ್ಬೋದು? ಅದಕ್ಕೂ ಒಂದು ಉಪವಾದಂಥ ಒಂದು ಘಟನೆಯನ್ನು ಹೇಳುವಂಥದ್ದಾದರೆ, ಉಪ ಕಥೆಯನ್ನು ಹೇಳುವಂಥಾದರೆ, ಒಬ್ಬಳು ಮುದುಕಿ ಇದ್ಲಂತೆ. ಅವಳಿಗೆ ದುಡಿಲಿಕ್ಕೆ ಕಷ್ಟ ಆಯಿತು, ಒಬ್ಬಂಟಿಯಾಗಿದ್ಲು. ಮನೆಯಲ್ಲಿ ಹೊಟ್ಟೆ ಹೊರೆಯುವುದೇ ಭಾಳ ಕಷ್ಟ ಆಗಿತ್ತು. ಯಾಕಂದರೆ ಸಂಗ್ರಹ ಮಾಡಿದ್ದೇನಿಲ್ಲ. ಅದುವರೆಗೂ ಆಕೆ ತನಗೆ ತಿಳಿದ ಮಟ್ಟಿಗೆ ನ್ಯಾಯಯುತವಾಗಿ ಯಾರಿಗೂ ತೊಂದರೆ ಕೊಡದಂತೆ ಜೀವನ ಸವೆಸಿದವಳು. ಹೀಗಿರುವಾಗ ಒಬ್ಬ ಧನಿಕ ಬಂದು ಆಕೆಯಲ್ಲಿ ಹೇಳ್ತಾನೆ, ನೀನು ಬಹಳ ದಯನೀಯವಾದ ಸ್ಥಿತಿಯಲ್ಲಿದ್ದಿ, ನಿನಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಹಾಗಾಗಿ ನಿನ್ನ ಹೊಟ್ಟೆ ತುಂಬಿಸುವ ಮಾರ್ಗವನ್ನು ನಾನು ಹೇಳಿಕೊಡ್ತೇನೆ ಅಂತ ಹೇಳಿ ಬಂದಾಗ ಆಕೆ ಒಪ್ಪಿಕೊಳ್ತಾಳೆ. ಆಗ ಅವನು ಹೇಳುವಂಥ ಕಾರ್ಯ ಏನಂದರೆ, ನನ್ನಲ್ಲಿರುವಂಥ ಈ ಪೊಟ್ಟಣವನ್ನು ಈ ಕೇರಿಯ ಕೊನೆಯಲ್ಲಿದ್ದವನಿಗೆ ಮುಟ್ಟಿಸಿದರೆ ಸಾಕು, ನಿನಗೆ ದಿನಕ್ಕೆ 500 ರೂಪಾಯಿ ಕೊಡ್ತೇನೆ ಅಂತ. ಈಕೆ ಬಹಳ ಅಚ್ಚರಿ ಅನ್ನಿಸ್ತದೆ, ಅಯ್ಯೋ ಒಂದು ಕ್ಷಣದ ಕೆಲಸ ಇಷ್ಟೊಂದು ಸಂಪಾದನೆಯ ಅಂತ ಆಕೆ ಸಂಶಯ ಪಟ್ಟುಕೊಂಡು ಕೇಳ್ತಾ. ಹಾಗಾದರೆ ನಾನು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಆ ಕೆಲಸದ ಹಿಂದಿನ ವಿಚಾರ ಏನು ಎಂಬುದನ್ನು ನಾನು ಗಮನಿಸಿಯೇ ಮಾಡುವಂಥದ್ದು ಅಂತ. ಆಗ ಆತ ಹೇಳ್ತಾನೆ, ಇದರಲ್ಲಿ ನಡೆಯಲಾರದ ಅಂದರೆ ನಾವು ಕಳ್ಳ ನೋಟು ಅಂತ ಹೇಳ್ತೇವೆ, ಅದನ್ನು ಆತ ನಡೆಸುತ್ತಾನೆ. ನೀನು ಅವನಿಗೆ ಹೋಗಿ ಕೊಟ್ಟರೆ ಅದನ್ನು ಅವನು ನಡೆಸ್ತಾನೆ, ಅದನ್ನು ನೀನು ಕೊಟ್ಟದ್ದಕ್ಕೆ ನಿನಗಿಷ್ಟು ಅಂತ. ಇದರಿಂದ ಆಕೆ ದಿಗ್ಭ್ರಮೆಗೊಳ್ತಾಳೆ. ಆಕೆ ಹೇಳ್ತಾಳೆ, ನಾನು ಸತ್ತರೂ ಚಿಂತೆ ಇಲ್ಲ, ಹಾಗೆ ಇಂತಹ ಪಾಪದ ಕೆಲಸವನ್ನು ನಾನು ಮಾಡುವುದಿಲ್ಲ. ನೋಡಿ ಎಷ್ಟು ದೊಡ್ಡ ಜ್ಞಾನ, ಎಷ್ಟು ದೊಡ್ಡ ವಿಚಾರ. ಹಾಗಾಗಿ ಇದನ್ನು ನಾವು ಹೇಳುವಂಥದ್ದು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದರೆ ಇದೆ, ನಮ್ಮಲ್ಲಿ ಒಳ್ಳೆಯದನ್ನು ರೂಪಿಸಿಕೊಳ್ಳುವ ಜ್ಞಾನ. ನನ್ನ ಜೀವನದಲ್ಲಿ ಇದುವರೆಗೆ ಕೆಟ್ಟದ್ದು ಮಾಡಿಲ್ಲ, ಇನ್ನು ನಾನು ಮಾಡುವುದಿಲ್ಲ, ನನ್ನ ಜೀವನದಲ್ಲಿ ಏನಿದ್ದರೂ ಕೂಡ ನಾನು ಒಳ್ಳೆಯದನ್ನೇ ಮಾಡುವಂಥದ್ದು ಅಂತ ಹೇಳುವಂಥದ್ದು ಅದು ಆಧ್ಯಾತ್ಮಿಕವಾದಂತಹ ಜ್ಞಾನ ಅನ್ನಿಸ್ತದೆ. ನಮ್ಮಲ್ಲಿ ಆತ್ಮದ ಜ್ಞಾನ, ಆತ್ಮಜ್ಞಾನವನ್ನು ಪಡೆದು ನಮ್ಮ ತಪಸ್ವಿಗಳು, ಸಂತರು, ನಮ್ಮ ಹಿರಿಯರು ಮೋಕ್ಷವನ್ನು ಪಡೆದಿದ್ದಾರೆ, ಸುಕೃತಿಯನ್ನು ಪಡೆದಿದ್ದಾರೆ. ಮಾತ್ರವಲ್ಲದೆ ನಮಗೆ ಜೀವನದಲ್ಲಿ ಹೇಗೆ ಬಾಳಿ ಬದುಕಿ ಸುಕೃತಿಯನ್ನು ಪಡೆಯಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಇಟ್ಟಿದ್ದಾರೆ. ಇಂದು ಅಂತಹ ಜ್ಞಾನಕ್ಕೆ ಅಜ್ಞಾನದ ಕತ್ತಲೆಯು ಮುಸುಕಿದಾಗ ಯಥಾರ್ಥ ಜ್ಞಾನದ ತಿಳುವಳಿಕೆ ಅಂತೇಳುವಂಥದ್ದು ಇಲ್ಲವಾಗಿದೆ. ಹಾಗಾಗಿ ಈ ಅಜ್ಞಾನಕ್ಕೆ ಕಾರಣವೇನು? ಮನುಷ್ಯನಿಗೆ ಬರ್ತದೆ ಈ ಅಜ್ಞಾನಕ್ಕೆ ಕಾರಣವೇನು? ನಾವು ಮಾಡಿದ ಪಾಪಕ್ಕೆ ಇಂದು ಪರಿಹಾರ ಹೇಗೆ? ಇವೆಲ್ಲ ಸಂಶಯಗಳು ಮನುಷ್ಯನಿಗೆ ತನ್ನಿಂದ ತಾನೇ ಬರುವಂಥದ್ದು ಖಂಡಿತವಾಗಿಯೂ ಇದ್ದೇ ಇದೆ. ಅದು ಮನುಷ್ಯನಿಗೆ ಬರುವಂಥದ್ದು. ಹಾಗೂ ಇದು ಸಜ್ಜನರನ್ನು ಕಾಡುವ ಪ್ರಶ್ನೆ. ಮನುಷ್ಯನು ಯಾವುದೋ ರೀತಿಯಾದ ಬಲತ್ಕಾರವಾದಂಥ ಪ್ರಭಾವಕ್ಕೆ ಒಳಗಾಗಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕೆಂದು ತಿಳಿದಿದ್ದರೂ ಕೂಡ ಒಳ್ಳೆಯದನ್ನು ಅವನಿಗೆ ಮಾಡಲಿಕ್ಕಾಗುವುದಿಲ್ಲ. ಕೆಲವರಿಗೆ ಮನಸ್ಸಿರ್ತದೆ, ನಾನು ಒಳ್ಳೆಯವನಾಗಬೇಕು, ಒಳ್ಳೆಯ ಕಾರ್ಯವನ್ನೇ ಮಾಡಬೇಕು ಅಂತ. ಆದರೆ ಯಾವುದೋ ಒಂದು ಪರಿಸರದ ಪ್ರಭಾವಕ್ಕೊಳಗಾಗಿ ಅವನಿಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಒಳ್ಳೆಯದನ್ನು ಮಾಡಲಾರ
ತೋರ್ಪಡಿಕೆಗೆ ಅವನು ಒಳ್ಳೆಯವನಾಗಿಯೇ ಕಾಣ್ತಾನೆ, ಅವನು ಸಜ್ಜನನಾಗಿಯೇ ಕಾಣ್ತಾನೆ. ಆದರೆ ಅದರ ಹಿಂದೆ ಸ್ವಾರ್ಥ ತುಂಬಿರುತ್ತದೆ, ಸ್ವಾರ್ಥವಿಲ್ಲದೆ ಕಾರ್ಯವಿಲ್ಲ. ಇದು ಎಲ್ರಿಗೂ ಗೊತ್ತು, ಇದನ್ನು ನಾವು ಹೆಚ್ಚು ಹೇಳಬೇಕು ಅಂತಿಲ್ಲ. ನಾವು ಏನು ಒಂದು ಕೆಲಸ ಮಾಡಬೇಕಾದರೂ ಅದರಲ್ಲಿ ಕಿಂಚಿತ್ತು ಸ್ವಾರ್ಥ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಗಿದ್ದೇ ಇರ್ತದೆ. ಇದಕ್ಕೆ ಕಾರಣವೇನೆಂದರೆ ನಮ್ಮಲ್ಲಿ ಪುಟಿದೇಳುವಂಥ ಆಸೆಗಳು, ಇವುಗಳ ಒತ್ತಡ ತೀವ್ರವಾದಾಗ ಮನುಷ್ಯ ವಿವೇಚನೆಯನ್ನು ಕಳೆದುಕೊಳ್ತಾನೆ. ಮನುಷ್ಯನಿಗೆ ಆಸೆ ಅಂತ ಹೇಳುವಂಥದ್ದು, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಿರುವಂಥ ಸಂದರ್ಭದಲ್ಲಿ ನಾವು ಒಳ್ಳೆಯನಾಗಬೇಕು ಅಂತ ಗೊತ್ತಿದೆ, ಮೋಕ್ಷವನ್ನು ಪಡೆಯಬೇಕು ಅಂತ ಗೊತ್ತಿದೆ, ಇವೆಲ್ಲವನ್ನು ಗೊತ್ತಿದ್ದು ನಾವು ಕೆಟ್ಟದನ್ನು ಮಾಡುವಂಥದ್ದು ಅದು ಮೂರ್ಖತನ ಅಂತ ಹೇಳುವಂಥದ್ದಕ್ಕೆ ನಾವು ಕಾರಣ ಆಗ್ತದೆ. ಹಾಗಾಗಿ ಧರ್ಮದ ಹಾರ್ತಿಯಲ್ಲಿ ಸ್ವಾರ್ಥಿಗಳಾಗಬಾರದು. ಸುಳ್ಳು ಹೇಳಿ ಬೇರೆಯವರನ್ನು ಮೂರ್ಖರನ್ನಾಗಿಸಬಹುದು ಎಂದು ನಾವು ಭಾವಿಸ್ತೇವೆ, ಸುಳ್ಳು ಹೇಳಿ ಅವನನ್ನು ಮೂರ್ಖರನ್ನಾಗಿ ಮಾಡಿದ್ದೇವೆ ಅಂತ. ಆದರೆ ನಾವು ಭಾವಿಸಬಹುದು ಅವನು ಮೂರ್ಖನೂ ಆಗಿರಬಹುದು, ಆದರೆ ಅದನ್ನು ನಾವು ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ನಾವು ತಿಳ್ಕೊಳ್ಬೇಕು. ಏಕೆಂದರೆ ಬೇರೆಯವರನ್ನು ಮೂರ್ಖರನ್ನಾಗಿಸುತ್ತಾ ಒಂದಲ್ಲ ಒಂದು ದಿನ ನಾವು ಕೂಡ ಮೂರ್ಖರಾಗುತ್ತೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಈ ಪ್ರವಚನವನ್ನು ಕೇಳಿದಂಥ ನೀವು ಕೂಡ ಇದರಲ್ಲಿ ಬಗ್ಗೆ ಮಾತನಾಡುವುದಾದರೆ ಬಹಳಷ್ಟು ವಿಚಾರಗಳಿವೆ. ಆದರೆ ಇದ್ದದ್ದರಲ್ಲಿ ವಿಚಾರವನ್ನು ವೀಕ್ಷಕರಿಗೆ ಕೊಡುತ್ತಾ ನೀವು ಕೂಡ ಈ ಆಧ್ಯಾತ್ಮಿಕ ಸಂಘವನ್ನು ಮಾಡುವುದರಿಂದ ಅಥವಾ ಅದನ್ನು ಪ್ರಾಮಾಣಿಕವಾಗಿ ಒಪ್ಪುವುದರಿಂದ ಸಜ್ಜನರಾಗಬೇಕೇ ಹೊರತು ಶ್ರೀಮಂತರಾಗುವುದರಿಂದ, ವಾಮಮಾರ್ಗದಿಂದ ದೊಡ್ಡ ಮನುಷ್ಯರಾಗುವುದರಿಂದ ಮೂರ್ಖರಾಗುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಈ ಕಥೆಯನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.